ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟೀಯ ಸೇವಾ ಯೋಜನೆಯ ಚಟುವಟಿಕೆಗಳ ಕಾರ್ಯಕ್ರಮಕ್ಕೆ ಪ್ರಚಾರದ ಬಸಪ್ಪ ನಾಗೋಲ್ರವರು ಚಾಲನೆಯನ್ನ ನೀಡಿದ್ದಾರೆ. ರಾಷ್ಟೀಯ ಸೇವಾ ಯೋಜನೆ ಅಧಿಕಾರಿಗಳಾದ ಸೋಮಶೇಖರ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ರಾಷ್ಟೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಇಬ್ಬರು ಕೂಡ ಕಣ್ಣಿ ಬರೋದ್ರಿಂದ ಇಬ್ಬರಿಗೆ ಉಳ್ಕೊಳ್ಳಕ್ಕೆ ವ್ಯವಸ್ಥೆ ಬೇಕಾಗ್ತದೆ, ಜೊತೆಗೆ ಅಲ್ಲಿ ಸಭೆ ಮಾಡಲಿಕ್ಕೆ ಸ್ಥಳ ಬೇಕಾಗ್ತದೆ, ಇದೆಲ್ಲವನ್ನು ನೋಡ್ಕೊಂಡ್ಬಿಟ್ಟು ಮಾಡ್ತೀವಿ ನಾವೆಲ್ಲ. ಹೀಗಾಗಿ ನಮಗೆ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕು. ನೀವು ಎನ್ಎಸ್ಎಸ್ ಶಿಬಿರದಲ್ಲಿ ಭಾಗವಹಿಸಿ ಹೊರಬಂದ ಮೇಲೆ ಇನ್ನೂ ಬದಲಾಗಿರ್ಬೇಕು, ನೀವು ಸ್ವಲ್ಪ ಬದಲಾಗಿರ್ಬೇಕು. ಬದಲಾದ್ರೆ ಮಾತ್ರ ಕ್ಯಾಪ್ಟನ್ ಉದ್ದೇಶ ಪೂರ್ಣ ಆದಂಗೆ. ನೀವು ಹಂಗೆ ಇದ್ರೆ ಅಂದ್ರೆ ಏನು ಅರ್ಥ ಇಲ್ಲ ಅದಕ್ಕೆ. ನಮ್ಗೆ ಗೊತ್ತಿರಬೇಕು, ಯಾವುದೇ ಒಂದು ರೂಪಾಯಿ ಕೂಡ ಕಸ್ ಮಾಡೋದಂಗೆ 7 ಡೇಸ್ ಕ್ಯಾಂಪ್ ಆಗ್ತದೆ. ನೀವು ಏನು 1 ರೂಪಾಯಿ ನಮ್ಗೆ ಅಮೌಂಟ್ ಪೇ ಮಾಡಲ್ಲ, ಸರ್ಕಾರ ಪೇ ಮಾಡ್ತದೆ. ನಿಮ್ಮ ಊಟ ವಸತಿ ಉಪಹಾರ ಮತ್ತೆ ನಿಮ್ಮ ಆರೋಗ್ಯ ಎಲ್ಲವನ್ನ ಕಾಳಜಿ ಮಾಡ್ಕೊಂಡ್ ಬರ್ತೀವಿ. ನಾವೆಲ್ಲರೂ ಅಲ್ಲಿ ಇರ್ತೀವಿ, ಎಲ್ರು ಕೂಡ. 8:30ಕ್ಕೆ ನಿಮಗೆ ಮೊಟ್ಟ ಮೊದಲು ಪರೀಕ್ಷೆ, ಯಾವ ಸಮಯಕ್ಕೆ ಸರಿಯಾಗಿ 8:30ಗೆ ಬರ್ತೀವಿ. ಅನಂತರ ಒಂದು ತಾಸು ಕೆಲಸ ಮಾಡ್ಬೇಕು ನಾವಿಲ್ಲಿ. ಒಂದು ತಾಸು ನಮ್ಮ ಸಂಸ್ಥೆಯ ಇಲ್ಲಿ ಏನು ಗಿಡಗಳಿದ್ದಾವೆ, ಒಂದಿಷ್ಟು ಪಾತಿ ಕಟ್ಟಬೇಕು, ಕಸ ತೆಗಿಬೇಕು. ನಾನು ಯಾರು ಗೆಸ್ಟ್ ಆಗಿ ಕೆಲಸ ಮಾಡಿದ್ರು ಒಂದು ತಾಸು 8:30ರಿಂದ 9:30 ಅಷ್ಟೇ. ನಾನು 8:00ಕ್ಕೆ ಬಂದು ನಿಂತಿರ್ತೇನೆ ಇಲ್ಲಿ. ಯಾರು ಫಸ್ಟ್ ಬರ್ತೀರಿ ಅವರಿಗೆ ನಾನು ಹೂ ಕೊಟ್ಟು ಸ್ವಾಗತ ಮಾಡ್ತೀನಿ. ಹಾಗೆ ನಮ್ಮ ಸಂಸ್ಥೆಯ ಎಲ್ಲ ಉಪನ್ಯಾಸಕರು ಸಹ ಈ ಒಂದು ಕೆಲಸಕ್ಕೆ ಎನ್ಎಸ್ಎಸ್ ಕಾರ್ಯಕ್ರಮ ಮಾಡಿದಾಗ ತಮ್ಮೆಲ್ಲ ವೈಯಕ್ತಿಕ ಕೆಲಸ ಬಿಟ್ಟು ಕ್ಯಾಂಪಿಗೆ ಬರ್ತಾರೆ. ಲಂಕಮ್ ಆಗಿರ್ಬೋದು, ರಮಾ ಮೇಡಮ್ ಆಗಿರ್ಬೋದು, ಯಾವುದೇ ಹಳ್ಳಿ ಇರಲಿ, ಅಲ್ಲಿ ಬಂದು ನಿಮ್ಮ ಜೊತೆಗೆ ಭಾಗವಹಿಸ್ತಾರೆ, ನಿಮ್ಮ ಕಷ್ಟ ಸಮಯ ಕೇಳ್ತಾರೆ, ಅವರು ಕೂಡ ಸಂತೋಷ ಪಡ್ತಾರೆ. ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಸ್ವಯಂ ಸೇವಕ ರೂಪುಗೊಳ್ತಾ ಇದ್ದಾರಲ್ಲ, ಅವ್ರಿಗೆ ಖುಷಿ. ಸೊ ಹಾಗಾಗಿ ಎಲ್ಲ ನಮ್ಮ ಸಂಸ್ಥೆ ಉಪನ್ಯಾಸಕರೊಳಗ ಈ ಎನ್ಎಸ್ಎಸ್ ನ ಕಾರ್ಯಕ್ರಮಕ್ಕೆ ವರ್ಷದುದ್ದಕ್ಕೂ ಸಹಾಯ ಮಾಡಲಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಮತ್ತು ನಾಳೆ ಬರಬೇಕಾದ್ರೆ ದಯವಿಟ್ಟು ಯಾರ ಹತ್ರ ಮೊಬೈಲ್ ಇದೆ, ಮೊಬೈಲ್ ತಗೊಂಡ್ಬನ್ನಿ, ಯಾಕಂದ್ರೆ ವಾಟ್ಸಪ್ ಗ್ರೂಪ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಮೊಬೈಲ್ ತಗೊಂಡ್ಬನ್ನಿ. ನೀವು ಕೆಲಸ ಮಾಡ್ತಾ ಮಾಡ್ತಾನೆ ಕೆಲಸ ಮುಗಿದ ಮೇಲೆ ಒಂದು ವಾಟ್ಸಪ್ ಗ್ರೂಪ್ ಮಾಡೋಣಂತೆ, ಏನೇನು ಆಕ್ಟಿವಿಟಿ ನಡೀಬೇಕು ಈ ವರ್ಷದಲ್ಲಿ, ಮತ್ತು ನಿಮ್ಮ ಒಂದು ಅಡ್ರೆಸ್, ನಿಮ್ಮದು ನಿಮ್ಮೆಲ್ಲ ಮಾಹಿತಿಗಳು ನಾವು ಕಲೆಕ್ಟ್ ಮಾಡಿದ್ದೀವಿ, ಅವೆಲ್ಲ ಇಟ್ಕೊಂಡು ಈ ಒಂದು ವರ್ಷವನ್ನ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಸಹಾಯ ಇರಲಿ ಅಂತ ಹೇಳಿ ಆಶಿಸ್ತಾ ನಾಳೆ ಬೆಳಿಗ್ಗೆ 8:30ಗೆ ಭೇಟಿ ಮಾಡೋಣ. ಆರಂಭದಲ್ಲಿ ಅವ್ರ ಜೊತೆ ಇದ್ದೇನೆ, ಫಸ್ಟ್ ಕ್ಯಾಂಪ್ ಮಾಡಿದಾಗ ನಾನು ಕೂಡ ಅವ್ರ ಕ್ಯಾಂಪಲ್ಲಿದ್ದೆ. ಸೊ ಹಾಗಾಗಿ ನನಗೆ ಕೂಡ ಎನ್ಎಸ್ಎಸ್ ಬಗ್ಗೆ ಪ್ರೀತಿ ಬರೋದಕ್ಕೆ ಅಭಿಮಾನ ಬರೋದಕ್ಕೆ ಅವರು ಕೂಡ ತುಂಬಾ ಕಾರಣವಾದರು. ಅವರು ಸುಮಾರು 10 ವರ್ಷ ಕಾಲ ಎನ್ಎಸ್ಎಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಮಾಡ್ತಾ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಅವರು ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಸಹಾಯ ಜೊತೆಗೆ ಅವ್ರು ಓದ್ತಕ್ಕಂಥದಕ್ಕೆ ಸಹಾಯ ಮಾಡಿದ್ದಾರೆ. ಎಲ್ಲ ಕಾರಣಕ್ಕಾಗಿ ಅವರ ಕೆಲಸವನ್ನು ಗುರುತಿಸಿ ಸರ್ಕಾರ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟಿದೆ. ಉತ್ತಮ ಎನ್ಎಸ್ಎಸ್ ಅಧಿಕಾರಿಗಳು ರಾಜ್ಯ ಅಧಿಕಾರಿ ತುಂಬಾ ಸಂತೋಷ ಆಗ್ತದೆ. ಅಂತವರು ಕೂಡ ಈ ಪ್ರಾಚಾರ ನಮ್ಮ ಸಂಸ್ಥೆಗೆ ಬಂದು ಎನ್ಎಸ್ಎಸ್ ನ ಕಾರ್ಯಕ್ರಮ ಅಧಿಕಾರಿ ನನಗೆ ಸಪೋರ್ಟ್ ಮಾಡ್ತಾ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಸರ್ ಹೇಳದಂತೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಆಸೆ ಇದೆ, ಅದು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ನೋಡೋಣಂತೆ. 100 ಜನ ಅಂತೂ ನೀವು ಇರ್ತೀರಿ, 100 ಜನ ಪ್ರತಿ ಸಂಡೇ ಅಂತಲ್ಲ, ತಿಂಗಳಲ್ಲಿ 200 ಸಂಡೇ ನೀವು ಇಲ್ಲಿ ಕೆಲಸ ಮಾಡಬೇಕಾಗ್ತದೆ. 100 ಜನ ವಿದ್ಯಾರ್ಥಿಗಳು, ಅದರಲ್ಲಿ ಯಾರು ಗೆಸ್ಟ್ ಆಗಿ ಕೆಲಸ ಮಾಡ್ತಾರೆ? ನಿಮ್ಮ ಕೆಲಸ, ನಿಮ್ಮ ಸೇವೆ, ನಿಮ್ಮ ಸಮಯ ಪಾಲನೆ ಇವೆಲ್ಲ ನೋಡಿಕೊಂಡು ಗೆಸ್ಟ್ 50 ಅನ್ನು ನಾವು ಆಯ್ಕೆ ಮಾಡ್ತೇವೆ. 50 ಜನ ಮಾತ್ರ ಕ್ಯಾಂಪಿಗೆ ಬರ್ತಾರೆ, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇರೋ ಸಂಖ್ಯೆ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಅದನ್ನು ಕೂಡ ಯೋಚನೆ ಮಾಡ್ತೀವಿ, 60 ಆಗಲಿ 70 ಆಗಲಿ ಕರ್ಕೊಂಡು ಹೋಗ್ತೀವಿ, ಏನ್ ಚಿಂತೆ ಇಲ್ಲ.
ಹಣದ ಬಗ್ಗೆ ಬೇಕಾದ ನಾವು ಸ್ವಂತ ಕೈಯಲ್ಲಿ ಕೆಲಸ ಮಾಡ್ತೀವಿ, ಅದೇನು ಚಿಂತೆ ಇಲ್ಲ. ಬಟ್ ನೀವು ಒಂದ್ಸರಿ ಎನ್ ಎಸ್ ಎಸ್ ಸೇರಿದ ಮೇಲೆ ಬಹಳ ಡೆಡಿಕೇಟ್ ಆಗಿ